ಅನ್ನ ಭಾಗ್ಯ. ಏನ್ ಸ್ವಾಮಿ, ಮೊದಲ 30 ಕೆಜಿ ಬರ್ತಿತ್ತು ಬಡವ್ರಿಗೆ, 3 ರೂಪಾಯಿ ಕೊಟ್ರೆ 30 ಕೆಜಿ ಬರ್ತಿತ್ತು. ನೀವೇನ್ ಮಾಡಿದ್ರಿ, ಅದನ್ನ ಬಂದು 7 ಕೆಜಿ ಗಿಳಿಸಿದ್ರಿ, ಆಮೇಲೆ 4 ಕೆಜಿ ಗಿಳಿಸಿದ್ರಿ. ಸುಮಾರು 2 ವರ್ಷ 4 ಕೆಜಿ ಕೊಟ್ರಿ, 7 ಕೆಜಿ ಕೊಡ್ಲಿಲ್ಲ. ಕೊನೆಗೆ ಇಲೆಕ್ಷನ್ ಬಂದಾಗ ನಾಟಕ ಮಾಡಿ ಮತ್ತೆ 7 ಕೆಜಿ ಕೊಟ್ರಿ. ಅದ್ರಲ್ಲಿ ನಮ್ಮ ಕಾರ್ಜೋರು ಹೇಳದಂತೆ, ಆ ಚೀಲದಲ್ಲಿ ಒಳಗಡಿರುವಂತ ಅಕ್ಕಿ ನರೇಂದ್ರ ಮೋದಿಯವರು ಕೊಟ್ಟಿದ್ದು, ಚೀಲ ಮಾತ್ರ ನಿಮ್ ಅನ್ನ ಭಾಗ್ಯ ಕೊಟ್ಟಿದ್ದೇವೆ. ಯಾರ್ದು ಕೊಟ್ರಿ ಸ್ವಾಮಿ? ಮೋದಿ ಬಂದಿದ್ರಿಟಿ ರೂಪಾಯಿ ಅಕ್ಕಿ ಕೊಡ್ಲಿಕ್ಕೆ ತೀರ್ಮಾನ ಮಾಡ್ತಾರೆ ಯಾರು? ಬಲ್ಲು ಕಾಂಗ್ರೆಸ್ ಈಗ ಆಯ್ತು, 7 ಕೆಜಿ ಅಕ್ಕಿ ಕೊಟ್ಟ ಫ್ರೀ ಆಗಿ ಗುಜರಾತ್ ನಲ್ಲಿ ಇದೆಯಾ ವಿಶ್ವಕುಮಾರ್? ಬೇರೆ ರಾಜ್ಯದಲ್ಲಿ ಕೊಡ್ತಾ ಇಲ್ಲ ಬಿಜೆಪಿ ಸರ್ಕಾರ ಹೇಳಿ ನೋಡ, ಬರೀ ಕರ್ನಾಟಕದಲ್ಲಿ ಮಾತ್ರ, ಕರ್ನಾಟಕದಲ್ಲಿ ಯಾಕೆ 7 ಕೆಜಿ ಕೊಡೋ ಕಾರ್ಯಕ್ರಮ ಯಾರು ಮಾಡಿದವರು? ನಾನು ಮಾಡಿದ್ದೆ.